ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರವ ಟ್ಯುಟೋರಿಯಲ್ಸ್ ಇವತ್ತಿನ ಒಂದು ಎಜುಕೇಷನ್ ನ್ಯೂಸ್ ಅಪ್ಡೇಟ್ ಏನಿದೆ ಅಂತ ನಾವೀಗ ನೋಡ್ತಾ ಹೋಗೋಣ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ವಿದ್ಯಾ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಏನೇ ಪರೀಕ್ಷೆಯ ಬಗ್ಗೆ ಒಂದು ಅನುಮಾನಗಳಿದ್ದರೂ ಸಹ ನೀವು ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಬೋದು ಪರೀಕ್ಷೆಯನ್ನು ಭಯವಿಲ್ಲದೆ ಬರೀಬೇಕು ಅಂತಂದರೆ ಏನು ಮಾಡಬೇಕು ಅಂತಕ್ಕಂಥದನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಒಂದು ಇಲ್ಲಿ ನೀಡಿರ್ತಕ್ಕಂಥ ಒಂದು ಆದೇಶವನ್ನು ಈಗ ನೋಡ್ತಾ ಹೋಗೋಣ ಎಸ್ ಎಸ್ ಎಲ್ ಸಿ ಪರೀಕ್ಷೆ ವಿದ್ಯಾರ್ಥಿ ಜೀವನದಲ್ಲಿ ನಿರ್ಣಾಯಕ ಹಂತದ ಪರೀಕ್ಷೆಯಾಗಿರ್ತದೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಮಕ್ಕಳು ಗಳಿಸಬೇಕೆಂದು ಪೋಷಕರ ಅಭಿಲಾಷೆಯಾಗಿರ್ತದೆ ವಿದ್ಯಾರ್ಥಿಗಳ ಸಾಮರ್ಥ್ಯ ಬುದ್ಧಿಶಕ್ತಿ ಆಸಕ್ತಿ ಕ್ರಿಯಾಶೀಲತೆ ಕಠಿಣ ಪರಿಶ್ರಮ ಇವುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಹೆಚ್ಚು ಅಂಕಗಳನ್ನು ಗಳಿಸಿ ಎಂದು ಅವರ ಮೇಲೆ ಒತ್ತಡವನ್ನು ಪೋಷಕರು ಮತ್ತು ಶಿಕ್ಷಕರು ಹಾಕುತ್ತಿರುವುದು ಇತ್ತೀಚಿನ ಸಮಸ್ಯೆಯಾಗಿದೆ ನೋಡಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂತಕ್ಕಂಥದ್ದನ್ನು ಪೋಷಕರು ಮತ್ತು ಶಿಕ್ಷಕರು ಇಬ್ಬರೂ ಸಹ ಮಕ್ಕಳ ಮೇಲೆ ಒತ್ತಡವನ್ನು ಆಗ್ತಾ ಇರೋದ್ರಿಂದ ಸೊ ಅವರು ಅಂಕ ಗಳಿಸ್ತಕ್ಕಂಥದ್ರಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ನೋಡೋಣ ಇದರಿಂದ ವಿದ್ಯಾರ್ಥಿಗಳು ಅಧ್ಯಯನದ ಕಡೆ ಗಮನ ಹರಿಸಲಾಗದೇ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಒತ್ತಡ ಜಾಸ್ತಿ ಆಗ್ತಾ ಇದೆ ಹೆಚ್ಚು ಅಂಕ ಗಳಿಸ್ಬೇಕು ಅಂತಕ್ಕಂತಹ ಒತ್ತಡದಿಂದ ವಿದ್ಯಾರ್ಥಿಗಳು ತುಂಬಿದ್ದಾರೆ ಏಕಾಗ್ರತೆಯನ್ನು ಕಳೆದುಕೊಳ್ಳುತ್ತಿರುವುದು ಕಂಡು ಬಂದಿದ್ದು ನೋಡ್ರಿ ಒತ್ತಡ ಜಾಸ್ತಿ ಆದಾಗ ಓದೋದಕ್ಕೆ ಕಾನ್ಸಂಟ್ರೇಷನ್ ಬರಲ್ಲ ಈ ಸಮಸ್ಯೆ ನಿವಾರಣೆ ಆಗದೆ ವಿದ್ಯಾರ್ಥಿ ಪರೀಕ್ಷೆಯನ್ನು ಸಮರ್ಥವಾಗಿ ಬರೆಯಲು ಸಾಧ್ಯವಾಗುವುದಿಲ್ಲ ಸೊ ಈ ಒತ್ತಡವನ್ನು ಇಟ್ಟುಕೊಂಡ್ರೆ ವಿದ್ಯಾರ್ಥಿಗಳು ಸರಿಯಾಗಿ ಪರೀಕ್ಷೆ ಬರೆಯೋದಕ್ಕೆ ಸಾಧ್ಯ ಆಗುವುದಿಲ್ಲ ಈ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಪರೀಕ್ಷೆಯನ್ನು ಸಮರ್ಥವಾಗಿ ಬರೆಯಲು ಸ್ಫೂರ್ತಿ ನೀಡಬೇಕಾದಂತಹ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳಿಗೆ ನಾವು ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ನೀಡಿ ಪರೀಕ್ಷೆಯನ್ನು ಸರಿಯಾಗಿ ಬರೆಯೋ ರೀತಿಯಲ್ಲಿ ಅವರನ್ನು ಮಾಡಬೇಕಾಗಿದೆ ಅದಕ್ಕೋಸ್ಕರ ಈ ರೀತಿಯ ವಿದ್ಯಾರ್ಥಿಗಳ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹಾರ ಕಂಡುಹಿಡಿಯುವ ಹಾಗೂ ಭಯರಹಿತವಾಗಿ ಪರೀಕ್ಷೆ ಬರೆಯಲು ಆತ್ಮಸ್ಥೈರ್ಯವನ್ನು ತುಂಬುವ ಸದುದ್ದೇಶದಿಂದ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಹಿಂದಿನ ವರ್ಷಗಳಂತೆ ಈ ವರ್ಷವೂ ಸಹ ಸಹಾಯವಾಣಿಯನ್ನು ಆರಂಭಿಸಿದೆ ಹೆಲ್ಪ್ಲೈನನ್ನು ಪ್ರಾರಂಭ ಮಾಡಿದೆ ಕೌನ್ಸಿಲಿಂಗ್ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಪ್ರಾರಂಭ ಮಾಡ್ತಾಯಿದೆ ಸೋಮವಾರದಿಂದ ಪ್ರಾರಂಭ ಮಾಡ್ತಾಯಿದೆ ಮಧ್ಯಾಹ್ನ ಮೂರು ಗಂಟೆಗೆ ಪ್ರಾರಂಭಿಸಲಾಗುವುದು ಅಪರಾಹ್ನ ಮೂರು ಗಂಟೆಗೆ ಪ್ರಾರಂಭವನ್ನು ಮಾಡಲಾಗ್ತದೆ ಇದಕ್ಕಾಗಿ ಯಾವ ಫೋನ್ ನಂಬರ್ನ ನಾವು ಯೂಸ್ ಮಾಡಬೇಕು ವಿದ್ಯಾರ್ಥಿಗಳೇ ನೀವು ಅಂತಂದರೆ ಇಲ್ಲಿ ಫೋನ್ ನಂಬರನ್ನು ಕೊಟ್ಟಿದ್ದಾರೆ ಸೊ ಆ ಫೋನ್ ನಂಬರನ್ನು ಬರೆದಿಟ್ಕೊಳ್ಳ್ರಿ ನಿಮಗೆ ಏನೇ ಸಮಸ್ಯೆ ಇದ್ರೂ ಸಹ ಪರೀಕ್ಷೆಯ ಬಗ್ಗೆ ಅಥವಾ ಪರೀಕ್ಷೆ ಬರೆಯೋದ್ರ ಬಗ್ಗೆ ಯಾವುದೇ ಸಮಸ್ಯೆ ಇದ್ರೆ ನೀವು ಅದನ್ನು ಕೇಳ್ಬೋದು ಝೀರೋ ಏಟ್ ಜೀರೋ ಟೂ ಡಬಲ್ ತ್ರೀ ಒನ್ ಡಬಲ್ ಝೀರೋ ಸೆವೆನ್ ಫೈವ್ ಒಂದು ಫೋನ್ ನಂಬರ್ ಝೀರೋ ಏಟ್ ಝೀರೋ ಟೂ ಡಬಲ್ ತ್ರೀ ಒನ್ ಡಬಲ್ ಝೀರೋ ಸೆವೆನ್ ಸಿಕ್ಸ್ ಈ ಎರಡು ನಂಬರ್ಗಳಲ್ಲಿ ಯಾವುದಾದ್ರೂ ನಂಬರನ್ನು ನೀವು ಉಪಯೋಗಿಸಿ ಕಾಲ್ ಮಾಡ್ಬೋದು ಮಧ್ಯಾಹ್ನ ಮೂರು ಗಂಟೆಯ ನಂತರ ಸೋಮವಾರದಿಂದ ಪ್ರಾರಂಭ ಆಗ್ತಾ ಇದೆ ಈ ಸಹಾಯವಾಣಿಯ ದಿನಾಂಕವನ್ನು ಕೊಟ್ಟಿದ್ದಾರೆ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ಒಟ್ಟು ಇಪ್ಪತ್ತರಿಂದ ಇಪ್ಪತ್ತೆಂಟನೇ ತಾರೀಕುವರೆಗೆ ಪ್ರತಿದಿನ ಅಪರಾಹ್ನ ಮೂರರಿಂದ ಸಂಜೆ ಏಳು ಮೂವತ್ತರವರೆಗೆ ಸಹಾಯವಾಣಿ ಇರ್ತದೆ ನೋಡಿರಿ ಫೋನ್ ಓಪನ್ ಇರ್ತದೆ ಹಾಗಾಗಿ ನೀವು ಮೂರು ಶಾಲೆಯಲ್ಲಿರ್ತೀವಿ ನಾವು ಹೆಂಗಪ್ಪ ಕಾಲ್ ಮಾಡೋದು ಅಂತಕ್ಕಂತಹ ಸಮಸ್ಯೆ ಇರೋದಿಲ್ಲ ಮೂರರಿಂದ ಪ್ರಾರಂಭ ಆಗ್ತಾರೆ ಸಂಜೆ ಏಳುವರೆವರೆಗೆ ನೀವು ಶಾಲೆಯಲ್ಲಿದ್ದರೆ ಶಿಕ್ಷಕರ ಫೋನಿಂದ ಮಾತಾಡ್ಬೋದು ಮನೆಗೆ ಬಂದ ಮೇಲೆ ಪೋಷಕರ ಫೋನನ್ನು ಇಸ್ಕೊಂಡು ಮಾತಾಡ್ಬೋದು ಈ ನಂಬರ್ಗಳಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡಿಕೊಳ್ಳ್ರಿ ಇಲ್ಲಿ ಇಪ್ಪತ್ತ ಎರಡನೇ ತಾರೀಕು ಮಾತ್ರ ಈ ಒಂದು ಸಹಾಯವಾಣಿ ಇರೋದಿಲ್ಲ ಆವತ್ತು ಯುಗಾದಿ ಹಬ್ಬದ ಪ್ರಯುಕ್ತ ರಜಾ ಇರೋದರಿಂದ ಈ ಸಹಾಯವಾಣಿ ಇರೋದಿಲ್ಲ ದಿನಾಂಕ ಇಪ್ಪತ್ತಾರು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಕಾರ್ಯನಿರ್ವಹಿಸಲಾಗ್ತದೆ ನೋಡಿರಿ ಇಪ್ಪತ್ತಾರನೇ ತಾರೀಕು ಒಂದು ಸ್ಪೆಷಲ್ ಡೇ ನಿಮಗೆ ಯಾಕೆ ಅಂತಂದರೆ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಸಹ ನಿಮಗೆ ಸಹಾಯವಾಣಿಯ ಫೋ ಇದು ಓಪನ್ ಇರ್ತದೆ ನೀವು ಯಾವುದೇ ಪ್ರಶ್ನೆಗಳನ್ನು ಅಲ್ಲಿ ಕೇಳಲಿಕ್ಕೆ ಸಹಾಯವಾಣಿ ಅಷ್ಟು ಕ ಗಂಟೆಗಳ ಕಾಲ ಕ ಕೆಲಸವನ್ನು ನಿರ್ವಹಣೆಯನ್ನು ಮಾಡೋ ರೀತಿಯಲ್ಲಿ ಇಲಾಖೆ ವ್ಯವಸ್ಥೆಯನ್ನು ಮಾಡಿದೆ ನಿಮ್ಮಗಳಿಗೋಸ್ಕರ ಈ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ನಿಯಂತ್ರಣ ಕೊಠಡಿಯಾಗಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಪರೀಕ್ಷಾ ದಿನಗಳಂದು ಮಾತ್ರ ಕಾರ್ಯನಿರ್ವಹಿಸಲಾಗುತ್ತದೆ ನೋಡಿರಿ ಪರೀಕ್ಷಾ ದಿನದಂದು ಇದನ್ನು ಒಂದು ನಿಯಂತ್ರಣ ಕೊಠಡಿಯಾಗಿ ಮೂವತ್ತೊಂದರಿಂದ ಹದಿನೈದನೇ ತಾರೀಕೊ ಈ ಒಂದು ಕಾರ್ಯವನ್ನು ನಿರ್ವಹಿಸಲಾಗ್ತಾ ಇದೆ ಪರಿಹ ಪರೀಕ್ಷಾ ದಿನಗಳಂದು ಆ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ ಪೋಷಕರು ವಿದ್ಯಾರ್ಥಿಗಳು ಮೇಲೆ ತಿರಿಸಿರುವ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಸಮಸ್ಯೆಗಳಿಗೆ ಸಂದೇಹಗಳಿಗೆ ಪರಿಹಾರ ಪಡೆದುಕೊಳ್ಳಬಹುದು ಹೆಚ್ಚಿನ ರೀತಿಯಲ್ಲಿ ವಿದ್ಯಾರ್ಥಿಗಳು ಪೋಷಕರು ಸದರಿ ಕಾರ್ಯಕ್ರಮದ ಸದುಪಯೋಗ ಎಂದು ಈ ಒಂದು ಇಲಾಖೆ ಇದರಿಂದ ಶಿಕ್ಷಣ ಇಲಾಖೆ ಇದಕ್ಕೆ ಆದೇಶವನ್ನು ನೀಡಿದೆ ನಿಮಗೆಲ್ಲರಿಗೂ ಸಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಈ ಒಂದು ಸದಾವಕಾಶವನ್ನು ಉಪಯೋಗಿಸ್ಕೊಂಡು ಪರೀಕ್ಷೆಯ ಬಗ್ಗೆ ನಿಮ್ಗೇನೇ ಅನುಮಾನಗಳಿದ್ರೂ ಸಹ ಈ ಒಂದು ನಂಬರ್ಗಳು ಏನಿದಾವೋ ಈ ನಂಬರ್ಗಳಿಗೆ ಕರೆ ಮಾಡಿ ನೀವು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಳ್ಳಿ ಅಂತ ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ ಮುಂದಿನ ಅಪ್ಡೇಟ್ಗಳು ಏನೇ ಇದ್ರೂ ಸಹ ಮುಂದಿನ ವೀಡಿಯೋದಲ್ಲಿ ನೋಡೋಣ ಇಲಾಖೆಯಿಂದ ಏನೇ ಅಪ್ಡೇಟ್ ಬಂದ್ರೂ ಸಹ ನಾವು ನಿಮಗೆ ವಿಡಿಯೋವನ್ನದಲ್ಲಿ ತಿಳಿಸ್ತಾ ಇರ್ತೇವೆ ಈ ಮುಂದಿನ ಅಪ್ಡೇಟ್ ವಿಡಿಯೋ ನೀವು ನೋಡಬೇಕು ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಈ ಒಂದು ವಿಶ್ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು